ಜಿಎಸ್ಟಿಯಲ್ಲಿರುವ ಸಮಸ್ಯೆ ಬಗ್ಗೆ ಹೇಳಿದ್ರು ಅನ್ನೋ ಏಕೈಕ ಕಾರಣಕ್ಕೆ ಕೊಯಮತ್ತೂರಿನ ಖ್ಯಾತ ಅನ್ನಪೂರ್ಣ ಹೋಟೆಲಿನ ಮಾಲೀಕ ಉದ್ಯಮಿ ಶ್ರೀನಿವಾಸನ್ ರವರು ಕ್ಷಮೆ ಕೇಳಬೇಕಾಗಿ ಬಂದಿದೆ. ಹೌದು, ಸರ್ಕಾರದ ಯಾರಿಗೂ ಅರ್ಥವಾಗದ ಜಿಎಸ್ಟಿಯನ್ನ ಪ್ರಶ್ನೆ ಮಾಡಿದ ಏಕೈಕ ಕಾರಣಕ್ಕೆ ಕೋಟ್ಯಾಂತರ ರೂಪಾಯಿಯ ವ್ಯವಹಾರದ ಒಡೆಯ ಕ್ಷಮೆ ಕೇಳಬೇಕಾಗಿ ಬಂದಿದೆ. ಈ ಮೂಲಕ ಮೋದಿ ಸರ್ಕಾರ ಮತ್ತು ವಿತ್ತ ಸಚಿವರು ಮತ್ತೊಮ್ಮೆ ತಮ್ಮ ಅಹಂ ಪ್ರದರ್ಶನ ಮಾಡಿದ್ದಾರೆ. ಯಾರೂ ದೂರು ನೀಡಬೇಡಿ, ನಾವು ಹೇಳಿದ್ದನ್ನ ಮಾಡಿಕೊಂಡು ವ್ಯಾಪಾರ ನಡೆಸಿ, ನಾವು ಹೇಳಿದಷ್ಟು ತೆರಿಗೆ ಕೊಟ್ಟು ವ್ಯಾಪಾರ ನಡೆಸೋದಾದ್ರೆ ನಡೆಸಿ, ಇಲ್ಲದೆ ಇದ್ರೆ ಬಿಟ್ಟು ಬಿಡಿ ಅಂತ ವಿತ್ತ ಸಚಿವರು ಹೇಳೋಕೆ ಪ್ರಯತ್ನ ಪಟ್ಟಂತಿದೆ. ಅದಕ್ಕೂ ಮುಖ್ಯವಾಗಿ ನಾವು ವ್ಯಾಪಾರಿಗಳ ಸಲಹೆ ಸೂಚನೆ ಪಡೆಯೋಕೆ ನಡೆಸುವ ಸಭೆಗಳು ಹೆಸರಿಗೆ ಮಾತ್ರ. ಅಲ್ಲಿ ನಿಜವಾಗಿ ಸಲಹೆ ಸೂಚನೆ ಕೊಟ್ರೆ, ದೂರ್ ಹೇಳಿದ್ರೆ ನಿಮ್ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತ ಮೋದಿ ಸರ್ಕಾರ ವ್ಯಾಪಾರಿಗಳಿಗೆ ಬೆದರಿಕೆ ಹಾಕಿದ ಹಾಗಾಗಿದೆ. ಕೊಯಮತ್ತೂರಿನ ಅನ್ನಪೂರ್ಣದಂತಹ ಒಂದು ಬೃಹತ್ ಹೋಟೆಲ್ ವ್ಯಾಪಾರವನ್ನ ರೂಪಿಸೋಕೆ ದಶಕಗಳ ಶ್ರಮ ಬಿದ್ದಿರತ್ತೆ. ಆ ಹೋಟೆಲ್ ಒಂದಿಡೀ ಪ್ರದೇಶದ ಜನರ ಜೊತೆ ಭಾವನಾತ್ಮಕ ಸಂಬಂಧ ಹೊಂದಿರುತ್ತೆ. ಅದರಿಂದ ನೂರಾರು ಜನರಿಗೆ ಉದ್ಯೋಗ ಸಿಕ್ಕಿರತ್ತೆ. ಅಂತಹ ಉದ್ಯಮ ಸಂಸ್ಥೆಯೊಂದರ ಮಾಲೀಕನನ್ನ ಒಬ್ಬ ಅಪರಾಧಿಯಂತೆ ನಡೆಸಿಕೊಳ್ಳಲಾಗಿದೆ. ಇದಕ್ಕಿಂತ ಘೋರ ಅವಮಾನ ಏನಿದೆ ಆ ದೊಡ್ಡ ಉದ್ಯಮಿಗೆ? ಅನ್ನಪೂರ್ಣ ಹೋಟೆಲಿನ ಮಾಲೀಕ ಉದ್ಯಮಿ ಶ್ರೀನಿವಾಸನ್ ರವರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಲ್ಲಿ ಕ್ಷಮೆ ಕೇಳಿದ್ದು ದೊಡ್ಡ ವಿವಾದವಾದ ಬಳಿಕ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕ್ಷಮೆಯಾಚಿಸಿದ್ದಾರೆ. ಆದರೆ ನಿಜಕ್ಕೂ ಕ್ಷಮೆಯಾಚನೆ ಮಾಡಬೇಕಾಗಿತ್ತು ಯಾರು? ವಿತ್ತ ಸಚಿವರಲ್ವಾ? ಕ್ಷಮೆಯಾಚನೆ ಮಾಡಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್ ಅಲ್ವಾ? ಈಗ ವೈರಲ್ ಆಗಿರುವ ವಿಡಿಯೋ ನೋಡಿದ್ರೆ ಅದನ್ನ ಯಾರೂ ತಿಳಿಯದೆ ರೆಕಾರ್ಡ್ ಮಾಡಿದಂತಿಲ್ಲ. ಅದು ಲೀಕ್ ಆದ ವಿಡಿಯೋ ಸಹ ಅಲ್ಲ, ಬಿಜೆಪಿ ಪದಾಧಿಕಾರಿಯೊಬ್ಬರು ತಾವೇ ಹಂಚಿಕೊಂಡಿದ್ದು. ಖಾಸಗಿ ಸಂಭಾಷಣೆಯೊಂದನ್ನ ರೆಕಾರ್ಡ್ ಮಾಡುವ ಅಗತ್ಯ ಏನಿತ್ತು? ಈ ರೀತಿ ರೆಕಾರ್ಡ್ ಆದ ವಿಚಾರ ಸಚಿವರಿಗೆ ತಿಳಿದಿರ್ಲಿಲ್ವಾ? ತಿಳಿದಿಲ್ಲ ಅಂತ ಸಚಿವರು ಹೇಳಿದ್ರೆ ನಂಬೋದು ಕಷ್ಟ. ಕೇಂದ್ರ ಮಂತ್ರಿಯೊಬ್ಬರ ಖಾಸಗಿ ಸಂಭಾಷಣೆಯೊಂದನ್ನ ಅವರಿಗೆ ತಿಳಿಯದೆ ಅವರದ್ದೇ ಪಕ್ಷದ ಪದಾಧಿಕಾರಿಯೊಬ್ಬರು ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋದು ಹೇಗೆ? ಏನೇ ಇರ್ಲಿ, ಈಗ ವಿತ್ತ ಸಚಿವರು ಸ್ವತಃ ಕ್ಷಮೆ ಯಾಚಿಸಲೇಬೇಕು. ಹೇಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಒಡೆಯನನ್ನ ಕ್ಷಮೆಯಾಚಿಸುವ ಹಾಗೆ ವಿತ್ತ ಸಚಿವರು ಮಾಡಿದ್ದಾರೋ ಹಾಗೆ ಅವರೂ ಕೂಡ ಕ್ಷಮೆಯಾಚನೆ ಮಾಡಬೇಕು. ವಿಪಕ್ಷ ಹೇಳುತ್ತಲೇ ಇರುವ ಇಡಿ ಸಿಬಿಐ ಭಯದಿಂದ ಶ್ರೀನಿವಾಸನ್ ಕ್ಷಮೆಯಾಚನೆ ಮಾಡಿದ್ದಾರೆ. ಆದ್ರೆ ವಿತ್ತ ಸಚಿವರು ಕ್ಷಮೆಯಾಚನೆ ಮಾಡೋದು ಯಾವಾಗ? ಇನ್ನು ವಿತ್ತ ಸಚಿವೆ ಕ್ಷಮೆಯಾಚನೆ ಮಾಡಬೇಕಾಗಿದ್ದು ಕೇವಲ ಶ್ರೀನಿವಾಸನ್ ರವರಲ್ಲಿ ಅಲ್ಲ, ದೇಶದ ಎಲ್ಲ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಿಗಳಲ್ಲಿ ವಿತ್ತ ಸಚಿವರು ಕ್ಷಮೆಯಾಚಿಸಬೇಕು. ವರ್ಷಗಳ ಪ್ರಯತ್ನದಿಂದ ಮತ್ತು ಕಠಿಣ ಪರಿಶ್ರಮದಿಂದ ನಿರ್ಮಿಸಿದ ಸಣ್ಣ ಪುಟ್ಟ ಹಾಗೂ ಮಧ್ಯಮ ವ್ಯಾಪಾರಗಳನ್ನ ಜಿಎಸ್ಟಿ ಹೆಸರಲ್ಲಿ ಹಾಳು ಮಾಡಿದ್ದಕ್ಕಾಗಿ ವಿತ್ತ ಸಚಿವೆ ಕ್ಷಮೆಯಾಚಿಸಬೇಕು. ಶ್ರೀನಿವಾಸನ್ ರವರು ಹೇಳಿದ್ರಲ್ಲಿ ತಪ್ಪೇನಿದೆ? ಜಿಎಸ್ಟಿಯಿಂದಾಗಿ ವ್ಯಾಪಾರಗಳು ನಾಶಗೊಳ್ತಿರೋದು ನಿಜ ಅಲ್ವಾ? ಆಗ್ರಾದಲ್ಲಿ ಚಪ್ಪಲಿ ತಯಾರು ಮಾಡೋರು 100% ಜಿಎಸ್ಟಿ ವಿರುದ್ಧ ಪ್ರತಿಭಟನೆ ನಡೆಸ್ತಿರೋದು ನಿಜ ಅಲ್ವಾ? ಅಲ್ಲಿ ಚಪ್ಪಲಿ ಶೂ ವ್ಯಾಪಾರದ ಮೇಲೆ ಅವಲಂಬಿತರಾಗಿರುವ ಅದೆಷ್ಟೋ ಕುಟುಂಬಗಳು ಜಿಎಸ್ಟಿಯಿಂದಾಗಿ ಬಡತನದ ಭೀತಿಯಲ್ಲಿರುವುದು ನಿಜ ಅಲ್ವಾ? ಇವರೂ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ವಿತ್ತ ಸಚಿವರಲ್ಲಿ ಕ್ಷಮೆ ಕೇಳಬೇಕಾ ಅಥವಾ ವಿತ್ತ ಸಚಿವರು ಅವೈಜ್ಞಾನಿಕ ಜಿಎಸ್ಟಿಗಾಗಿ ಜನರಲ್ಲಿ ಕ್ಷಮೆಯಾಚಿಸ್ತಾರ? ಅದೆಷ್ಟೋ ಸಂಘಟಿತ ಕ್ಷೇತ್ರದ ವ್ಯಾಪಾರಗಳು ಜಿಎಸ್ಟಿಯಿಂದಾಗಿ ಇದೀಗ ಅಸಂಘಟಿತಗೊಂಡಿದೆ. ಅಂದ್ರೆ ಯಾವುದೇ ಜಾಬ್ ಸೆಕ್ಯೂರಿಟಿ ಇಲ್ಲ. ಇದಕ್ಕೆ ವಿತ್ತ ಸಚಿವರು ವ್ಯಾಪಾರಿಗಳಲ್ಲಿ ಜನರಲ್ಲಿ ಕ್ಷಮೆಯಾಚಿಸ್ತಾರ? ಸರ್ಕಾರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ ತರ ಹಣ ಮಾಡ್ತಿದೆ ಮತ್ತು ಇದರಿಂದ ನಮಗೆ ಸಂಕಷ್ಟವಾಗ್ತಿದೆ ಅಂತ ಬ್ರೋಕರ್ ಒಬ್ರು ಸಮಸ್ಯೆ ಹೇಳ್ಕೊಂಡಾಗ ಏನೂ ಹೇಳದೆ ಕೂತು ನಕ್ಕ ವಿತ್ತ ಸಚಿವರು ವ್ಯಾಪಾರಿಗಳಲ್ಲಿ ಜನರಲ್ಲಿ ಕ್ಷಮೆಯಾಚಿಸ್ತಾರ? ಜಿಎಸ್ಟಿ ಹೆಸರಲ್ಲಿ ಅಧಿಕಾರಿಗಳು ಪಡಿತಿರುವ ಲಂಚ ಮತ್ತು ನಡೆಸುತ್ತಿರುವ ಭ್ರಷ್ಟಾಚಾರ ನಿಲ್ಲಿಸೋದ್ರಲ್ಲಿ ವಿಫಲ ಆಗಿದ್ದಕ್ಕೆ ವಿತ್ತ ಸಚಿವರು ವ್ಯಾಪಾರಿಗಳಲ್ಲಿ ಜನರಲ್ಲಿ ಕ್ಷಮೆಯಾಚಿಸ್ತಾರ? ತಪ್ಪು ಮಾಡಿದವರಲ್ವಾ ಕ್ಷಮೆ ಕೇಳಬೇಕಾಗಿತ್ತು? ಹಾಗಾದ್ರೆ ವಿತ್ತ ಸಚಿವರು ಕ್ಷಮೆ ಕೇಳೋದು ಯಾವಾಗ? ಮಾಧ್ಯಮ ವರದಿಗಳಲ್ಲಿ ಆಗಾಗ ಇಷ್ಟು ಜಿಎಸ್ಟಿ ಸಂಗ್ರಹ ಆಗಿದೆ, ಅಷ್ಟು ಜಿಎಸ್ಟಿ ಸಂಗ್ರಹ ಆಗಿದೆ ಅಂತ ಹೇಳೋದಿದೆ. ಆದ್ರೆ ಆ ಜಿಎಸ್ಟಿ ಸಂಗ್ರಹದ ಹಿಂದಿನ ನೋವು ನಮ್ಮಲ್ಲಿ ಯಾರಿಗಾದ್ರೂ ತಿಳಿದಿದ್ಯಾ? ಅದನ್ನ ವ್ಯಾಪಾರಿಗಳಲ್ಲಿ ಹೋಗಿ ಕೇಳಿ, ಅವ್ರು ಹೇಳ್ತಾರೆ ಆಗ ಕ್ಷಮೆಯಾಚನೆ ಮಾಡಬೇಕಾಗಿದ್ದು ಯಾರು ಅಂತ ಸ್ಪಷ್ಟ ಆಗತ್ತೆ. ರಾಹುಲ್ ಗಾಂಧಿ ವ್ಯಾಪಾರಿಗಳ ಪರವಾಗಿ ಮಾತನಾಡುವಾಗ ವ್ಯಾಪಾರಿಗಳು ಯಾಕೆ ಮೌನವಾಗಿದ್ದಾರೆ? ಇದರ ಹಿಂದಿನ ಕಾರಣ ಭಯಾನ? ಶ್ರೀನಿವಾಸನ್ ಅವರ ಹಾಗೆ ಕ್ಷಮೆ ಕೇಳಬೇಕಾಗಬಹುದು ಅನ್ನೋ ಸಣ್ಣ ಭಯವೇ, ಅಥವಾ ವರ್ಷಗಳ ಕಠಿಣ ಪರಿಶ್ರಮದಿಂದ ನಿರ್ಮಿಸಿದ ವ್ಯಾಪಾರ ಸರ್ವನಾಶಗೊಳ್ಳಬಹುದು ಅನ್ನೋ ದೊಡ್ಡ ಭಯವೇ? ಆರೋಗ್ಯ ವಿಮೆಯ ಪ್ರೀಮಿಯಂ ಮೇಲೇನೆ ಜಿಎಸ್ಟಿ ಹಾಕಿದ್ದಕ್ಕೆ ವಿತ್ತ ಸಚಿವೆ ಈ ದೇಶದ ಜನರಲ್ಲಿ ಕ್ಷಮೆ ಕೇಳಬೇಡವ? ಸಮಸ್ಯೆ ಇದ್ರೆ ಹೇಳಿ ಅಂತ ಸಭೆ ಕರೆಯೋದು, ಅಲ್ಲಿ ಸಮಸ್ಯೆಯನ್ನ ಹೇಳ್ಕೊಂಡ್ರೆ ಅವರು ಕ್ಷಮೆಯಾಚಿಸೋ ಹಾಗೆ ಮಾಡೋದು, ಇದು ಎಂತ ನ್ಯಾಯ? ನಾವು ವಾಸ ಮಾಡ್ತಿರೋದು ಭಾರತದಲ್ಲೋ ಅಥವಾ ಉತ್ತರ ಕೊರಿಯೋದಲ್ಲೋ ಅಂತ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಸರಿಯಾಗೇ ಕೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.